ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬೆಳೆದೆರೆ ಗ್ರಾಮದೊಳಗಿರುವ ರಸ್ತೆಗಳ ದುರಸ್ತಿ ಕಾಣದೆ ಅಧ್ವಾನವೆದ್ದು ಹೋಗಿವೆ. ರಸ್ತೆಗಳು ಅಸ್ತವ್ಯಸ್ತಗೊಂಡಿದ್ದರೂ ಕಣ್ಣಿದ್ದರೂ ಕಾಣದಂತೆ ಕುರುಡರಂತೆ ನಡೆದುಕೊಳ್ಳುತ್ತಿರುವ ಆಡಳಿತ ವರ್ಗ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವುದು ವಿಪರ್ಯಾಸ. ಕಾರಣ, ಗ್ರಾಮಕ್ಕೆ ಡೆಂಗ್ಯೂ ಬಂದರೂ ಬರಬಹುದು. ಬೆಳೆದೆರೆ ಗ್ರಾಮದ ಸಮಸ್ಯೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಮಂಜೇಗೌಡರು ನೇತೃತ್ವದಲ್ಲಿ ರೈತ ಸಂಘದ ಎಲ್ಲ ಸದಸ್ಯರುಗಳು ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ನೀರಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಅಧ್ಯಕ್ಷ ಮಂಜೇಗೌಡರು ನಮ್ಮ ಭೂಮಿ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಸ್ಥಳದಲ್ಲಿ ಗ್ರಾಮದ ಮುಖಂಡರುಗಳು ಸಹ ಉಪಸ್ಥಿತರಿದ್ದರು. ಮನೆ ಮುಂದೆ ಇಷ್ಟು ಉದ್ದ ನೀರು ನಿಂತವೆ. ಇವತ್ತು ನಾವು ಹೋಗಿದ್ದೀವಿ, ಇಡೀ ಪಂಚಾಯತಿ ಆರೋಗ್ಯ ಇಲಾಖೆ ಏನು ಮಾಡ್ತೀರಿ, ಊರು ಸುತ್ತಲೂ ಯಾರು ಮನೆ ಮುಂದೆ ಏನೋ ಚಮ್ ತುಂಬಿಕೊಂಡು ಎಲ್ಲ ಫುಲ್ ಚೆಲ್ಲಿ ಬರ್ತೀರಿ. ಏನು ಉತ್ತರ ಕೊಡ್ತೀರಿ? ನಿಮ್ಮ ಗಮನಕ್ಕೆ ಬಂದು ಹೋಗಿಲ್ಲ ಅಂದರೆ 5 ಜನ, 3 ಜನ ಪಾಪ ವಯಸ್ಸಾಗಿರೋ ಪಾಪ ಹೆಂಗಸು ಗಂಡಸು 3 ಜನ ಎತ್ಕೊಬೋದು ಹಂಗೇನೆ. ಅವ್ರೇನು ಇವತ್ತು ಹೆಚ್ಚು ಕಡಿಮೆ ಆದರೆ ನಿಮ್ಮ ಪಂಚಾಯತಿ ಆರೋಗ್ಯ ಇಲಾಖೆ ಫುಲ್ ಒಳಗಾರಾಗ್ತದೆ. ಅಂತ ಕೆಲಸ ಮಾಡ್ಬಿಡ್ತಾನೆ ಈಗಲೇ ತಕ್ಷಣ. ಅದೇನಿದೆ ನೋಡ್ಕೊಂಡು ಆ ನೀರೆಲ್ಲ ಖಾಲಿ ಮಾಡಿ ಅದು ನೀವೆಲ್ಲಿ ಮಣ್ಣು ತೋರಿಸ್ತಾರೋ ರೋಡ್ ಮಾಡ್ತಾರೋ ಇವತ್ತೇ ಆಗ್ಬೇಕು. ಇವತ್ತೇ ಅಲ್ಲಿರ್ತಾರೆ ನಮ್ಮ ಗ್ರಾಮಸ್ಥರೆಲ್ಲ. ಆಮೇಲೆ ಅಲ್ಲೇನಾರ ಆಗ ಅನವತ್ತಕ್ಕೆ ನೇರಾಗಿ ನೀರು ಒಳ್ಳೆ ಆಗ್ಬೋದಾ ಸಾಹೇಬ್ರೆ? ಅದ್ರಿಂದ ಏನಪ್ಪ ಸರ್ ನೀವು ವರ್ಕ್ ಏನು ಮಾಡ್ತೀರಾ ಸರ್? ಸರಿ ಅಕೌಂಟೆಂಟ್ ಕೃಷ್ಣನಾಯ್ಕ ಸರ್ ಹಾಕ್ಯಾರೆ, ಅವ್ರು ರಜಾ ಹಾಕ್ಯಾರೆ ನಂಜುಂಡೇಗೌಡರು, ಕೃಷ್ಣನಾಯ್ಕ ಸರ್ ಹಾಕ್ಯಾರೆ. ನಮ್ಮ ಒಂದು ಪಂಚಾಯತಿ ಒಂದು ವ್ಯವಸ್ಥೆ ನೋಡಿ ಯಾವ ಮಟ್ಟಕ್ಕಾಗಿದೆ. ಅವ್ರು ಅಲ್ಲೇ ಇರ್ತೀನಿ, ಬರ್ಗೋಗ್ತಾವ ಬನ್ನಿ. ಇದು ನಾಳೆ ಸರ್ ಇನ್ನೊಂದು ಪ್ರಶ್ನೆ, ನಾನು ಕೇಳ್ತಿರೋ ಪ್ರಶ್ನೆನ ಒಂದ್ ಸ್ವಲ್ಪ ಕೇಳ್ಕೊಳ್ಳಿ. ಈಗ ಅಧಿಕಾರಿ ಒಬ್ರು ಹೊರಗಡೆ ಹೋಗ್ಬೇಕಾದ್ರೆ ಅದರಲ್ಲಿ ಎಂಟ್ರಿ ಮಾಡಿ ಹೋಗ್ತಾರೆ, ಇಂಥ ಜಾಗಕ್ಕೆ ಇಂಥ ಸ್ಪಾಟ್ ಇದೆ ಅಲ್ಲಿ ಹೋಗ್ತಾ ಇದೀವಿ ಅಂತ ಅರ್ಥಾಯ್ತಾ? ಅದನ್ನ ಮಾಡಿರೋ ಲಜ್ಜರಿಗಳು ಎಲ್ಲಿ? ಹಿಂದಿಂದಾಗ್ಲಿ, ಇವತ್ತಿನ ಬೇಡ, ಅಲ್ಲಿ ಹಿಂದಿಂದು ಅಲ್ಲಿ ಇವತ್ತಿನ ಯಾವ್ದಾರ ಒಂದು ಇರ್ಲೇಬೇಕಲ್ಲ, ಅದು ತೆಗೆದು ನೋಡ್ಬೋದಲ್ಲ ನಾವು. ಬರ್ತಾರೆ ನೀವು ಅವರು ಅಲ್ಲ ಬಿಲ್ಕಲ್ರ ಅವ್ರ ಸಹ ನೀವ್ ವರ್ಕ್ ಏನು ನಿಮ್ದೇ ವರ್ಕ್ ಅಕೌಂಟೆಂಟ್? ಈಗ ಇದ ತರಬೇರೆ ಸ್ವೀಟ್ ಎಲ್ಲ ತರಬೇಕಾಯ್ತಲ್ಲ ಅಲ್ಲಿಗೆ ಹೋಯ್ಯಾರ ಕಳ್ಸಿದ್ವಿ ಸ್ವೀಟ್, ಅದೇ ನಾಳೆ ಇದಲ್ಲ ಅಣ್ಣ ಸ್ವಾತಂತ್ರ್ಯ ದಿನಾಚರಣೆ ಓದಿಗೆಲ್ಲ ಕೊಡ್ಬೇಕಲ್ಲ ಅದಕ್ಕೆ.